ನಮಸ್ಕಾರ, ನಾನು ಹಿತೇಶ್, ಕೃಷಿ ಜಾಣ ಕನ್ನಡ ನ್ಯೂಸ್ಗೆ ಸ್ವಾಗತ. ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡೋದಕ್ಕೆ ಸರ್ಕಾರ ಆದೇಶ ಹೊರಡಿಸಿದೆ. ಇನ್ನು ಆಲ್ಕೋಹಾಲ್ನಿಂದ ಜೆಟ್ ಇಂಧನ ತಯಾರಿಸುವ ವಿನೂತನ ಪ್ರಯೋಗ ನಡೆದಿದೆ. ಈ ಎಲ್ಲ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಮುಖ್ಯ ಅಂಶಗಳು. ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಿ ಸರ್ಕಾರ ಆದೇಶ. ರೈತರೆಂದರೆ ಬಡವರಷ್ಟೇ ಅಲ್ಲ, ಡಾಕ್ಟರ್ ರಾಜಾರಾಮ್ ತ್ರಿಪಾಠಿ. ಆಲ್ಕೋಹಾಲ್ನಿಂದ ಜೆಟ್ ಇಂಧನ ವಿನೂತನ ಪ್ರಯೋಗ. ಉತ್ತರ ಭಾರತದಲ್ಲಿ ಮುಂದುವರೆದ ಮೈಕೊರೆಯುವ ಚಳಿ, ರೈಲು ವಿಮಾನ ಸಂಚಾರ ವ್ಯತ್ಯಾಸ. ಎಪಿಎಂಸಿಗಳ ಅಭಿವೃದ್ಧಿಗೆ ಭರ್ಜರಿ ಅನುದಾನ. ರಾಜ್ಯದಲ್ಲಿ ಮುಂದುವರೆದ ಒಣಹವೆ. ಕೊಬ್ಬರಿಗೆ ಕೇಂದ್ರದಿಂದ 12,000, ರಾಜ್ಯದಿಂದ 1,500 ಬೆಂಬಲ ಬೆಲೆ. ಸುದ್ದಿಗಳ ವಿವರ ಈ ರೀತಿದೆ. ರಾಜ್ಯ ಸರ್ಕಾರವು ಬರಗಾಲದಿಂದ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಮುಂದಾಗಿದೆ. ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಲು ಇದೀಗ ಸರ್ಕಾರ ಆದೇಶ ಹೊರಡಿಸಿದೆ. ಸಹಕಾರ ವಲಯದಲ್ಲಿ ದೀರ್ಘಾವಧಿ ಮತ್ತು ಮಧ್ಯಾವಧಿ ಅವಧಿಗೆ ಸಾಲ ಪಡೆದಿರುವ ರೈತರ ಬಡ್ಡಿಯನ್ನು ಕೆಲವು ನಿರ್ದಿಷ್ಟ ಷರತ್ತುಗಳ ಆಧಾರದ ಮೇಲೆ ಮನ್ನಾ ಮಾಡಲು ಸರ್ಕಾರ ಆದೇಶ ಹೊರಡಿಸಿದೆ. ಈ ಆದೇಶದ ಅನ್ವಯ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಲ್ಯಾಂಪ್ಸ್, ಡಿಸಿಸಿ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿರುವವರಿಗೆ ಇದು ಅನ್ವಯವಾಗಲಿದೆ. 2023 ಡಿಸೆಂಬರ್ 31 ಒಳಗಾಗಿ ಸುಸ್ತಿದಾರರ ಅಸಲು ಪಾವತಿಸಿದರೆ ಬಡ್ಡಿ ಮನ್ನಾ ಆಗಲಿದೆ. ರೈತರೆಂದರೆ ಬಡವರಷ್ಟೇ ಅಲ್ಲ, ರೈತರು ಸಹ ಕೋಟಿಗಳಲ್ಲಿ ದುಡಿಯುತ್ತಿದ್ದಾರೆ. ಅವರನ್ನು ಜಗತ್ತಿಗೆ ಪರಿಚಯಿಸಬೇಕು ಎಂದು ಪ್ರಗತಿಪರ ರೈತ ಹಾಗೂ RFOI ಡಾಕ್ಟರ್ ರಾಜಾರಾಮ್ ತ್ರಿಪಾಠಿ ಹೇಳಿದರು. ಈಚೆಗೆ ನವದೆಹಲಿಯ ಕೃಷಿ ಜಾಗರಣದ ಚೌಪಾಲ್ಗೆ ಭೇಟಿ ನೀಡಿ ಅವರು ಮಾತನಾಡಿದರು. ಭಾರತದಲ್ಲಿ ಕೃಷಿಯ ಪ್ರಧಾನ ಪ್ರವೃತ್ತಿಯಾಗಿದೆ, ಆದರೆ ಇದರಲ್ಲಿ ಒಬ್ಬರು ರೋಲ್ ಮಾಡೆಲ್ ಎನ್ನುವುದು ಇಲ್ಲ ಅಥವಾ ಗುರುತಿಸಿಲ್ಲ. ಇದೀಗ ಅದನ್ನು ಕೃಷಿ ಜಾಗರಣ ಮಾಧ್ಯಮ ಸಂಸ್ಥೆಯು ಬದಲಾಯಿಸುತ್ತಿದೆ. ಮಿಲಿಯನರ್ ಫಾರ್ಮರ್ ಯೋಜನೆಯ ಮೂಲಕ ದೇಶದ ರೈತರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುವುದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಕೃಷಿ ಜಾಗರಣ ಮಾಧ್ಯಮ ಸಂಸ್ಥೆ ಇಲ್ಲಿಯವರೆಗೆ ಯಾವುದೇ ಮಾಧ್ಯಮಗಳು ಮಾಡದಂತಹ ಅಮೋಘ ಕೆಲಸವನ್ನು ಮಾಡುತ್ತಿದೆ. ಇನ್ನು ಭಾರತವು ವಿಶ್ವಕ್ಕೆ ಮಾದರಿಯಾಗಬಲ್ಲದು ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು. ಇನ್ನು ಕೃಷಿ ಜಾಗರಣ ಸಂಸ್ಥೆ ರೈತರನ್ನು ಗೌರವಿಸಿದೆ. ಅನ್ನದಾತರನ್ನು ಯಾರೇ ಗೌರವಿಸಿದರೂ ಅವರು ಎಂದಿಗೂ ಮರೆಯುವುದಿಲ್ಲ. ಕೃಷಿ ಜಾಗರಣ ಮಾಧ್ಯಮ ಸಂಸ್ಥೆಯ ಮಿಲಿಯನರ್ ಫಾರ್ಮರ್ ಆಫ್ ಇಂಡಿಯಾದೊಂದಿಗೆ ನಾನು ಕೈಜೋಡಿಸುತ್ತೇನೆ ಎಂದಿದ್ದಾರೆ. ಆಲ್ಕೋಹಾಲ್ನಿಂದ ಜೆಟ್ ಇಂಧನ ತಯಾರಿಸುವ ವಿನೂತನ ಪ್ರಯತ್ನ ಪ್ರಾರಂಭವಾಗಿದೆ. ಇದರ ಮೊದಲ ಪ್ರಾಯೋಗಿಕ ತಂತ್ರಜ್ಞಾನ ಯೋಜನೆಗೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಪುಣೆಯಲ್ಲಿ ಈಚೆಗೆ ಚಾಲನೆ ನೀಡಿದ್ದಾರೆ. ಉತ್ತರ ಭಾರತದ ವಿವಿಧೆಡೆ ಮೈಕೊರೆಯುವ ಚಳಿ ಮುಂದುವರೆದಿದೆ. ಉತ್ತರ ಭಾರತದಲ್ಲಿ ಚಳಿ ಹಾಗೂ ಮಂಜು ಮುಸುಕಿದ ವಾತಾವರಣ ಮುಂದುವರೆದಿದೆ. ಗೋಚರಿಸುವ ಪ್ರಮಾಣ ಕಡಿಮೆಯಾಗಿರುವುದರಿಂದ ರೈಲು ಮತ್ತು ವಿಮಾನ ಸಂಚಾರದಲ್ಲಿ ವ್ಯತ್ಯಾಸವಾಗುತ್ತಿದೆ. ದೆಹಲಿಯಿಂದ ದೇಶದ ವಿವಿಧ ರಾಜ್ಯಗಳಿಗೆ ಸಂಚರಿಸುವ 11 ರೈಲುಗಳ ಸಂಚಾರ ವಿಳಂಬವಾಗಿದೆ ಎಂದು ಭಾರತೀಯ ರೈಲ್ವೆ ಇಲಾಖೆ ತಿಳಿಸಿದೆ. ಇನ್ನು ಪಂಜಾಬ್, ದೆಹಲಿ, ಹರಿಯಾಣ, ರಾಜಸ್ಥಾನ ಸೇರಿದಂತೆ ವಿವಿಧೆಡೆ ವಾತಾವರಣ ಚಳಿಮಯವಾಗಿದೆ. ಕರ್ನಾಟಕದ ಎಪಿಎಂಸಿಗಳನ್ನು ಅಭಿವೃದ್ಧಿ ಮಾಡಲು ಅವಶ್ಯವಿರುವ ಆರ್ಥಿಕ ನೆರವನ್ನು ಸರ್ಕಾರ ನೀಡಲಿದೆ ಎಂದು ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಇದೀಗ 170 ಎಪಿಎಂಸಿಗಳಿವೆ. ಬೇಗೂರಿನಲ್ಲಿ ನಿರ್ಮಾಣ ಆಗಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಭಿವೃದ್ಧಿಗೆ 6 ಕೋಟಿ ರೂ ಅನುದಾನ ನೀಡಲಾಗಿದೆ ಎಂದಿದ್ದಾರೆ. ಅಲ್ಲದೆ ಇಲಾಖೆಗೆ 390 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಒಣಹವೆ ಮುಂದುವರೆದಿದೆ, ಮಳೆಯ ಮುನ್ಸೂಚನೆ ಇಲ್ಲ. ಇನ್ನು ಭಾನುವಾರ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ 14.8 ಡಿಗ್ರಿ ಸೆಲ್ಸಿಯಸ್ ಚಳಿ ವಾತಾವರಣ ದಾಖಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣದಲ್ಲಿದ್ದು ಕೆಲವು ಕಡೆ ದಟ್ಟ ಮಂಜು ಆವರಿಸಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯ ಸರ್ಕಾರದಿಂದ ಕೊಬ್ಬರಿ ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ನೀಡುವ ಕನಿಷ್ಠ ಬೆಂಬಲ ಬೆಲೆ 12,000 ರೂಪಾಯಿಯೊಂದಿಗೆ 1,500 ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ನೀಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ಕ್ವಿಂಟಲ್ಗೆ 1,500 ರೂಪಾಯಿ ನೀಡಲಾಗುವುದು. 3,000 ರೂಪಾಯಿವರೆಗೆ ಬೇಡಿಕೆ ಇದ್ದರೂ ಸರ್ಕಾರದ ತನ್ನ ಶಕ್ತಿಗೆ ಅನುಸಾರವಾಗಿ ಬೆಂಬಲ ಬೆಲೆ ನೀಡುತ್ತಿದೆ. ಇನ್ನು MSP ದರ ನಿಗದಿ ಮಾಡುವುದು ಕೇಂದ್ರ ಸರ್ಕಾರದ ನಿರ್ಧಾರವಾಗಿದೆ ಎಂದಿದ್ದಾರೆ. ಇದು ಇಂದಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ಕೃಷ್ಣ ಕನ್ನಡ ನೋಡಿ. ಧನ್ಯವಾದ.